Hi friends, welcome to Classic Education YouTube channel. I am Rupaksh. So, ivattu na ondu video dalli namu discuss martidvi andre BIMSTEC oppandad bagge discuss martidvi. So, nodri idu prachalita ghatane olage yak barutandre nama Prime Minister adanta Narendra Modi avaru en madidru andre virtual agi BIMSTEC yenu oppanda idiyala adana attend adru. So, BIMSTEC oppandada shrunga sabhe enidiyala adana avaru en madidru appandre virtual agi attend adru. Adar bagge navu en discuss martidvi andre nimma ee parikshayalli BIMSTEC ಬಗ್ಗೆ ಕ್ವೆಶನ್ಸ್ ಕೇಳ್ಬೋದು. ಹಾಗಾಗಿ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ BIMSTEC ಉದಯ ಹೇಗಾಯಿತು, ಆಮೇಲೆ ಅದರ ಉದ್ದೇಶಗಳೇನು, ದೇಶಗಳೇನು, ಆಮೇಲೆ ಇರುವಂಥ ಸವಾಲುಗಳೇನು, ಜೊತೆಗೆ ಏನಪ್ಪ ಅಂದರೆ BIMSTEC-ಇಂದ ಭಾರತಕ್ಕಾಗುವ ಪ್ರಯೋಜನಗಳೇನು ಅಂತ ಡಿಸ್ಕಸ್ ಮಾಡ್ತಿದ್ವಿ. ಫಸ್ಟ್ ನೋಡ್ರಿ, BIMSTEC ಅಂದರೆ ಏನು ಅನ್ನೋದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ BIMSTEC ಉದಯ ಹೆಂಗಾಯಿತು ಅಂತ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಇದೇನಿತ್ತಂದರೆ ಫಸ್ಟು BIMSTEC ಅಂತ ಇರಲಿಲ್ಲ. ಫಸ್ಟ್ ಏನಿತ್ತಪ್ಪ ಅಂದರೆ ಫಸ್ಟ್ ಇದು BIST ಅಂತ ಇತ್ತು. ಸೊ ನೋಡ್ರಿ, ಫಸ್ಟ್ ಏನಿತ್ತಂದರೆ BIST ಅಂತ ಇತ್ತು. BIST ಅಂದರೆ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಅಂತಿತ್ತು. ಇದು ಯಾವಾಗ ಬಂತಪ್ಪ ಅಂದರೆ 1997 ಬಂತು. ಇದಕ್ಕೆ ಅವ್ರು ಏನಂತ ಕರೆದ್ರು ಅಂದರೆ ಥೈಲ್ಯಾಂಡ್ ಘೋಷಣೆ ಅಂತ ಕರೆದ್ರು. ಸೊ ನೋಡ್ರಿ, ಇದಕ್ಕೆ ಅವ್ರು ಏನಂತ ಕರೆದ್ರು ಅಂದರೆ ಥೈಲ್ಯಾಂಡ್ ಘೋಷಣೆ ಅಂತ ಕರೆದ್ರು. ಸೊ ಇದು ಯಾವಾಗಾಯ್ತಪ್ಪ ಅಂದರೆ 1997 ಇದಾದಮೇಲೆ ಅದೇ ವರ್ಷ ಏನಾಯ್ತಪ್ಪ ಅಂದರೆ ಇದು BIST ಇದ್ದಿದ್ದು BIMST ಆಯಿತು. ಯಾಕೆ BIMST ಆಯ್ತಂದರೆ ಅದೇ ವರ್ಷ ಏನಾಯ್ತಪ್ಪ ಅಂದರೆ ಮಯನ್ಮಾರ್ ಜಾಯ್ನ್ ಆಯಿತು. ಹಾಗಾಗಿ ಇದನ್ನೇನು ಮಾಡಿದ್ರು ಅಂದರೆ BIMST - ಎಕನಾಮಿಕ್ ಕಾರ್ಪೊರೇಷನ್ ಅಂತ ಮಾಡಿದರು. ನೋಡ್ರಿ, ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಮಾಡಿದರು. ಇದನ್ನು ಯಾವಾಗ ಮಾಡಿದ್ರಪ್ಪ ಅಂದರೆ 1997 ಮಾಡಿದರು. ಸೊ ಇದಾದಮೇಲೆ ಏನಾಯ್ತಪ್ಪ ಅಂದರೆ ಫೈನಲ್ ಆಗಿ 2004 ಸೊ ನೋಡ್ರಿ, 2004 ಏನಪ್ಪ ಅಂದರೆ ಭೂತಾನ್ ಮತ್ತು ನೇಪಾಳ ದೇಶಗಳನ್ನು ಸೇರಿಸ್ಕೊಂಡು ಇದೇನಂತ ಫಾರ್ಮ್ ಆಯ್ತು ಅಂದರೆ BIMSTEC ಅಂತ ಫಾರ್ಮ್ ಆಯಿತು. ಯಾವಾಗ ಫಾರ್ಮ್ ಆಯ್ತು ಅಂದರೆ 2004 ಫಾರ್ಮ್ ಆಯಿತು. ಆವಾಗ ಯಾವ ದೇಶಗಳು ಜಾಯ್ನ್ ಆದವಪ್ಪ ಅಂದರೆ ಭೂತಾನ್ ಮತ್ತು ನೇಪಾಳ ದೇಶಗಳು ಜಾಯ್ನ್ ಆದವು. ಸೊ ನೋಡ್ರಿ, ಉದಯ ಆಗಿದ್ದು ಯಾವಾಗಂದರೆ 1997 ಫುಲ್ ಫ್ಲೆಜ್ಡ್ ಆಗಿ ಬಂದಿದ್ದು ಯಾವಾಗಂದರೆ 2004. ಹಾಗಾದರೆ BIMSTEC-ನ ಫುಲ್ ಫಾರ್ಮ್ ಏನಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್. ಸೊ ನೋಡ್ರಿ, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ BIMSTEC ಫುಲ್ ಫಾರ್ಮ್ ಏನಂತಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್. ಸೊ ನೋಡ್ರಿ, ನಿಮಗೆ ಎಕ್ಸಾಮಿನೇಷನಲ್ಲಿ ಫುಲ್ ಫಾರ್ಮ್ ಕೇಳಿದಾಗ ನೀವು ಇದನ್ನೇ ಬರೀಬೇಕು, ಏನಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪ್ರೇಷನ್ ಅಂತ. ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಎಕನಾಮಿಕ್ ಇದಲ್ಲಿ ಕೆಲವೊಂದು ಟೈಮು ಏನು ಮಾಡ್ತಾರಪ್ಪ ಅಂದರೆ ಎಜುಕೇಷನ್ ಹಾಕ್ತಾರೆ ಟೆಕ್ನಿಕಲ್ ಇದಲ್ಲಿ, ಮತ್ತು ಇನ್ನೊಂದು ಏನೋ ವರ್ಡ್ ಹಾಕ್ತಾರೆ ಟೆಕ್ನಾಲಜಿ ಅಂತ ಹಾಕ್ತಾರೆ. ಸೊ ಈ ಥರದ್ದು ಚೇಂಜಸ್ ಮಾಡಿ ನಿಮ್ಮ ಕ್ವೆಶನಲ್ಲಿ ಕೊಡ್ತಿರ್ತಾರೆ. ಹಾಗಾಗಿ ಈ ಫುಲ್ ಫಾರ್ಮ್ ಕೂಡ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟು. ಹಾಗಾದರೆ ಇದರ ಉದ್ದೇಶ ಏನು? ಈಗ BIMSTEC ಅಂತ ಆಯಿತು, ಇದರ ಉದ್ದೇಶ ಏನಂದರೆ ಇದರ ಪ್ರಮುಖ 4 ಉದ್ದೇಶಗಳಿದೆ. ಏನಪ್ಪ ಅಂದರೆ ತ್ವರಿತ ಆರ್ಥಿಕ ಪ್ರಗತಿ ಅಂತ. ಸೊ ನೋಡ್ರಿ, ಫಸ್ಟ್ ಏನಪ್ಪ ಅಂದರೆ ತ್ವರಿತ ಆರ್ಥಿಕ ಪ್ರಗತಿಯನ್ನು ಸಾಧಿಸೋದು. ಸೊ ಏನು BIMSTEC ರೀಸನ್ ಇದೆಯಲ್ಲ, ಇದರಲ್ಲಿ ಏನು ಮಾಡೋದಂದರೆ ತ್ವರಿತ ಆರ್ಥಿಕ ಪ್ರಗತಿಯನ್ನು ಸಾಧಿಸೋದು. ಜೊತೆಗೆ ಏನಂದರೆ ಸಮಾನತೆ ಮತ್ತು ಪಾಲುದಾರಿಕೆ. ಏನಿದು ಸಮಾನತೆ ಮತ್ತು ಪಾಲುದಾರಿಕೆ ಅಂದರೆ ಈ ದೇಶಗಳೇನಿದೆಯಲ್ಲ BIMSTEC ದೇಶಗಳು, ಅದ್ರ ಮಧ್ಯೆ ಏನು ಮಾಡೋದಪ್ಪ ಅಂದರೆ ಸಮಾನತೆ ಮತ್ತು ಪಾಲುದಾರಿಕೆಯನ್ನು ಪ್ರೋತ್ಸಾಹಿಸುವುದು ಅಥವಾ ಹೆಚ್ಚಿಗೆ ಮಾಡೋದು. ಇದ್ರ ಜೊತೆಗೆ ಏನಪ್ಪ ಅಂದರೆ ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದಲ್ಲಿ ಏನು ಮಾಡೋದಪ್ಪ ಅಂದರೆ ಬೆಂಬಲ ಘೋಷಿಸೋದು. ಸೊ ನೋಡ್ರಿ, ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನು ಮಾಡೋದಂದರೆ ಬೆಂಬಲ ಕೊಡೋದು. ಇದ್ರ ಜೊತೆಗೆ ಇನ್ನೂ ಒಂದು ಏನಿದೆಯಪ್ಪ ಅಂದರೆ 4ನೇದು ಪರಸ್ಪರ ಅಂದರೆ ಏನು ಆಸಕ್ತಿ ವಿಷಯಗಳಿರ್ತಲ್ಲ ಅದರಲ್ಲಿ ನಾವು ಏನು ಮಾಡೋದಂದರೆ ಪರಸ್ಪರ ಸಹಕಾರ ಮತ್ತು ಸಹಯೋಗವನ್ನು ಕೊಡೋದು. ಸೊ ನೋಡ್ರಿ, ಆಸಕ್ತಿ ವಿಷಯಗಳಲ್ಲಿ ಪರಸ್ಪರ ಸಹಕಾರ ಮತ್ತು ಸಹಯೋಗ ಇವೇನಪ್ಪ ಅಂದರೆ ಇದು 4 ಉದ್ದೇಶಗಳು.
ಯಾವುದಂದ್ರೆ ಬಿಮ್ಸ್ಟೆಕ್ ಎಂದು. ಫಸ್ಟ್ ಏನಂದ್ರೆ ತ್ವರಿತ ಆರ್ಥಿಕ ಪ್ರಗತಿಯನ್ನು ಸಾಧಿಸೋದು, ಆಮೇಲೆ ಸಮಾನತೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿಸೋದು, ಜೊತೆಗೆ ಏನು ಮಾಡೋದಪ್ಪ ಅಂದರೆ ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದಲ್ಲಿ ಏನು ಮಾಡೋದಂದರೆ ಪರಸ್ಪರ ಬೆಂಬಲವನ್ನು ಸೂಚಿಸೋದು. ಸೊ ಜೊತೆಗೆ ಏನು ಮಾಡೋದಂದರೆ ಆಸಕ್ತಿ ವಿಷಯಗಳಲ್ಲಿ ಪರಸ್ಪರ ಸಹಕಾರ ಮತ್ತು ಸಹಯೋಗವನ್ನು ಸೂಚಿಸೋದು. ಇದ್ರ ಜೊತೆಗೆ ಏನಪ್ಪ ಅಂದರೆ, ಹಾಗಾದರೆ ಬಿಮ್ಸ್ಟೆಕ್ ದೇಶಗಳು ಯಾವ್ಯಾವು ಅಂದರೆ, ಸೊ ನೋಡ್ರಿ ಭಾರತದ ಸುತ್ತ ನೆರೆಹೊರೆಯ ದೇಶಗಳೇನಿದೆಯಲ್ಲ ಆ 4 ದೇಶಗಳು ಬರುತ್ತೆ, ಬಿಟ್ಟರೆ ಇನ್ನೆರಡು ದೇಶಗಳು ಬರುತ್ತೆ. ಸೊ 5 ಏನಪ್ಪ ಅಂದರೆ ಸೌತ್ ಈಸ್ಟ್ ನೇಷನ್, 1-2 ಈಸ್ಟ್, 5 ಸೌತ್ ನೇಷನ್, ಸೌತ್ ಏಷ್ಯಾ ನೇಷನ್, 2 ಏನಪ್ಪ ಅಂದರೆ ಸೌತ್ ಈಸ್ಟ್ ನೇಷನ್. ಸೊ ಇದರಲ್ಲಿ ನೋಡ್ರಿ 5 ಏನಪ್ಪ ಅಂದರೆ ದಕ್ಷಿಣ ಏಷ್ಯಾ ದೇಶಗಳು. ಇವು ಯಾವ್ಯಾವ ಅಂದರೆ ಭಾರತ, ಭೂತಾನ್, ಇಂಡಿಯಾ, ಭೂತಾನ್, ನೇಪಾಳ್, ಬಾಂಗ್ಲಾದೇಶ್, ಶ್ರೀಲಂಕಾ. ಇನ್ನೆರಡು ಯಾವುದು ಸೌತ್ ಈಸ್ಟ್ ನೇಷನ್ ಅಂದರೆ, ಯಾವೆರಡು ಆಗ್ನೇಯ ದೇಶಗಳಪ್ಪ ಅಂದರೆ, ಒಂದು ಥೈಲ್ಯಾಂಡ್, ಇನ್ನೊಂದು ಮ್ಯಾನ್ಮಾರ್. ಇವೆರಡೇನಪ್ಪ ಅಂದರೆ ಆಗ್ನೇಯ ದೇಶಗಳು. ಸೊ ಇವೆರಡು, ಇವು 7 ದೇಶಗಳು ಕೂಡ ಏನಾಗಿದೆಯಪ್ಪ ಅಂದರೆ ಬಿಮ್ಸ್ಟೆಕ್ ಅನ್ನೋದು ಫಾರ್ಮ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಏನು ನೋಡೋಣ ಅಂದರೆ, ಇದರದ್ದೇನೇನು ತತ್ವಗಳಿದೆ ನೋಡಿರಿ. ಫಸ್ಟ್ ತತ್ವ ಬಂದುಬಿಟ್ಟು ಇದರದ್ದೇನಿರೋದಪ್ಪ ಅಂದರೆ ಸಾರ್ವಭೌಮ ಸಮಾನತೆಯನ್ನು ಸಾರುವುದು, ಜೊತೆಗೆ ಏನು ಮಾಡುತ್ತಂದರೆ ಪ್ರಾದೇಶಿಕ ಸಮಗ್ರತೆ ಅಂದರೆ ಪ್ರತಿಯೊಬ್ಬರನ್ನು ಏನು ಮಾಡೋದಪ್ಪ ಅಂದರೆ ಎಕನಾಮಿಕಲ್ ಡೆವಲಪ್ಮೆಂಟಲ್ಲಿ ಆರ್ಥಿಕ ಪ್ರಗತಿಯಲ್ಲಿ ಕನ್ಸಿಡರ್ ಮಾಡೋದು. ಒಂದು ದೇಶ ಮಾತ್ರ ಏನಂದರೆ ಆರ್ಥಿಕ ಅಭಿವೃದ್ಧಿ ಹೊಂದಂಗಿಲ್ಲ, ಪ್ರತಿಯೊಬ್ಬರನ್ನು ಕನ್ಸಿಡರ್ ಮಾಡೋದಕ್ಕೆ ಏನಂತ ಕರಿತೀವಿ ಅಂದರೆ ಪ್ರಾದೇಶಿಕ ಸಮಗ್ರತೆ ಅಂತ ಕರಿತೀವಿ. ಆಮೇಲೆ ಏನಂದರೆ ರಾಜಕೀಯವಾಗಿ ಸ್ವತಂತ್ರವನ್ನು ಕೊಡೋದು. ಸೊ ಒಂದು ದೇಶದಿಂದ ಇನ್ನೊಂದು ದೇಶದೊಳಗೆ ರಾಜಕೀಯದಲ್ಲಿ ಯಾವುದೇ ಥರನಾದಂಥ ಹಸ್ತಕ್ಷೇಪ ಮಾಡಲ್ಲ. ಸೊ ಅವ್ರಿಗೇನು ಡಿಸಿಷನ್ ಬೇಕಲ್ಲ ಅವ್ರು ಇಂಡಿಪೆಂಡೆಂಟಾಗಿ ತೊಗೋಬೋದು. ಈಗ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ಬೇರೆ ದೇಶದವ್ರು ಬಂದು ಇವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿ ಏನು ಮಾಡ್ತಾರಂದರೆ ಆ ಡಿಸಿಷನ್ನ ತೊಗೊಳಕ್ಕೆ ಬಿಡೋದಿಲ್ಲ. ಆ ಥರನಾಗಿ ಏನಪ್ಪ ಅಂದರೆ ಮಾಡೋಕ್ಕೆ ಬಿಡೋಲ್ಲ. ಇಲ್ಲೇನು ಮಾಡ್ತಾರಂದರೆ ರಾಜಕೀಯವಾಗಿ ಸ್ವತಂತ್ರ ಇರೋದು ಅವರಿಗೆ, ಈ ಒಪ್ಪಂದ ಒಪ್ಪಿಗೆ ಆದರೆ ಸೂಚಿಸೋದು, ಇಲ್ಲಾಂದರೆ ಸೂಚಿಸಂಗಿಲ್ಲ. ಜೊತೆಗೆ ನೋಡಿರಿ ಆಂತರಿಕ ವ್ಯವಹಾರಗಳಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲ. ಅಂದರೆ ಈಗ ಏನಾಗುತ್ತಪ್ಪ ಅಂದರೆ ಭಾರತ ನೋಡಿರಿ ಈ ಬಿಮ್ಸ್ಟೆಕ್ ಜೊತೆಗೂ ಕೂಡ ಒಪ್ಪಂದ ಇದೆ, ಬಿಟ್ಟು ಅಮೆರಿಕಾ ಜೊತೆಗೂ ಒಪ್ಪಂದ ಮಾಡ್ಕೊಳ್ತೇವೆ. ಆವಾಗ ನಾವೇನು ಅಮೆರಿಕಾ ಜೊತೆ ಒಪ್ಪಂದ ಮಾಡ್ತೀವಲ್ಲ ಅದು ನಮ್ದು ಏನಾಗುತ್ತಂದರೆ ಭಾರತದ ಆಂತರಿಕ ಒಪ್ಪಂದ ಆಗುತ್ತೆ. ಅದರೊಳಗೆ ಇವರು ಯಾವುದೇ ಥರನಾದಂಥ ಹಸ್ತಕ್ಷೇಪ ಮಾಡಲ್ಲ. ಅಲ್ಲಿ ಬಂದು ಇವರೇನಂದರೆ ಈ ಥರ ಪಾಲಿಸೀಸ್ ಮಾಡಿದರೆ ಅದು ನಮಗೆ ವಿರುದ್ಧವಾಗಿದೆ, ಸೊ ಇದನ್ನು ನೀವು ರೀಕನ್ಸಿಡರ್ ಮಾಡಿ ಅಂತ ಹೇಳಂಗಿಲ್ಲ. ಜೊತೆಗೆ ಏನಂದರೆ ಶಾಂತಿಯುತ ಸಹ ಅಸ್ತಿತ್ವ ಅಂದರೆ ಏನು ಮಾಡೋದಪ್ಪ ಅಂದರೆ ಒಬ್ರಿಗೊಬ್ಬರು ಜಗಳ ಆಡಲೇ ಅಂದರೆ ಯುದ್ಧ ಮಾಡದೆ ಶಾಂತಿಯುತವಾಗಿ ಏನು ಮಾಡೋದಂದರೆ ಇರೋದು. ಜೊತೆಗೆ ನೋಡಿರಿ ಪರಸ್ಪರ ಪ್ರಯೋಜನ. ಈ ಪರಸ್ಪರ ಪ್ರಯೋಜನಕ್ಕೆ ನೀವು ಉದಾಹರಣೆ ಏನು ಕೊಡ್ಬೋದು ಅಂದರೆ, ಸೊ ನೋಡಿರಿ 2013 ನಿಮಗೆ ಗೊತ್ತು ಏನಾಯ್ತಂದರೆ ಉತ್ತರ ಭಾರತದಲ್ಲಿ ಪ್ರಭಾವ ಆಯಿತು. ಸೊ ಈ ಟೈಮಲ್ಲೂ ಕೂಡ ಏನಾಗಿತ್ತು ಅಂದರೆ ನೇಪಾಳದಲ್ಲಿ ಕೂಡ ಪ್ರಭಾವ ಆಗಿತ್ತು. ಆವಾಗ ನಾವು ಏನು ಮಾಡಿದ್ವಿ ಅಂದರೆ ನಮ್ಮಲ್ಲಿರುವಂಥ ಇಂಡಿಯನ್ ಏರ್ಫೋರ್ಸ್ ಮತ್ತು ಇಂಡಿಯನ್ ಮಿಲಿಟ್ರಿ ಪಡೆಗಳನ್ನ ಏನು ಮಾಡಿದ್ವಿಪ್ಪ ಅಂದರೆ ನೇಪಾಳ ದೇಶಕ್ಕೆ ಕಳಿಸಿದ್ವಿ. ಯಾಕೆ ಕಳಿಸಿದ್ವಿ ಅಂದರೆ ಅಲ್ಲಿ ಹಿಲ್ಲಿ ರೀಸನ್ ಇದ್ದು ಅವ್ರ ಕಡೆ ಆದಂಥ ಯಾವುದೇ ಟೆಕ್ನಾಲಜಿ ಇದ್ದಿದ್ದಿಲ್ಲ. ಅಲ್ಲಿರುವಂಥ ಜನರನ್ನ ರಕ್ಷಿಸೋಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಈ ಥರ ಸೇನೆನ ಕಳಿಸ್ಕೊಟ್ಟಿದ್ವಿ. ಸೊ ಪರಸ್ಪರ ಪ್ರಯೋಜನೆಯೊಳಗೆ ಇದು ಕೂಡ ಬರುತ್ತೆ. ಸೊ ನೀವು ಏನಾದರೂ ಎಕ್ಸಾಮಿನೇಷನಲ್ಲಿ ಎಸ್ಸೆ ರೈಟಿಂಗ್ ಬರೀತಿದ್ರೆ ಈ ಎಕ್ಸಾಂಪಲ್ಸ್ನ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಸಂಭವನೀಯ ಬೆಳವಣಿಗೆ. ಸೊ ಇದರಿಂದ ಏನೇನು ಸಂಭವನೀಯ ಬೆಳವಣಿಗೆ ಇದೆ ಅಂತ ನೋಡಿರಿ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ನಡುವಿನ ಸೇತುವೆ. ಈಗ ಏನಾಗ್ತಿದೆಯಪ್ಪ ಅಂದರೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾವ ಮಧ್ಯೆ ಯಾವುದೇ ತರನಾದಂಥ ಸೇತುವೆ ಇಲ್ಲ. ಇದೇನಾಗುತ್ತೆ ಅಂದರೆ ಅದನ್ನೊಂದು ಗ್ಯಾಪ್ ಏನಿದೆಯಲ್ಲ ಅದನ್ನು ಫುಲ್ಫಿಲ್ ಮಾಡುತ್ತೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ನಡುವೆ. ನೆಕ್ಸ್ಟ್ ಇದ್ರ ಜೊತೆಗೆ ಏನಂದರೆ ಪ್ರಾದೇಶಿಕ ಸಹಕಾರ. ಸೊ ನೋಡಿರಿ ಏನು ಪ್ರಾದೇಶಿಕ ಸಹಕಾರ ಅಂದರೆ ನಮ್ಮಲ್ಲಿ 2 ಒಪ್ಪಂದಗಳಾಗಿವೆ. ಯಾವ್ಯಾವುದಂದರೆ ಏಷ್ಯನ್ ಮತ್ತು ಸಾರ್ಕ್. ಸೊ ಇವೆರಡರದ್ದು ಮಧ್ಯೆ ಏನಪ್ಪ ಅಂದರೆ ಯಾವುದೇ ತರನಾದಂಥ ಪರಸ್ಪರ ಸಹಕಾರ ಇಲ್ಲ. ಸೊ ಈ ಬಿಮ್ಸ್ಟೆಕ್ ಏನಾಗಿ ಕೆಲಸ ಮಾಡುತ್ತಂದರೆ ಆಸಿಯಾನ್ ಮತ್ತು ಸಾರ್ಕ್ ಮಧ್ಯೆ ಒಂದು ಪ್ರಾದೇಶಿಕ ಸಹಕಾರವಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಎಲ್ಲನೂ ಕೂಡಿ ನಾವು ಕೆಲಸ ಮಾಡಿದಾಗ ಏನಂದರೆ ನಮ್ಮ ಆರ್ಥಿಕ ಒಪ್ಪಂದಗಳಿರ್ಬೋದು, ವ್ಯಾಪಾರ ಒಪ್ಪಂದ ಇರ್ಬೋದು, ಇದೇನಂದರೆ ಜಾಸ್ತಿ ಆದಾಗ ಪರಸ್ಪರ ದೇಶಗಳಿಗೆ ಏನಪ್ಪ ಅಂದರೆ ಲಾಭ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಪ್ರಾದೇಶಿಕ ಸಹಕಾರನ ಒಪ್ಪಂದ ಮಾಡಿಕೊಳ್ಳೇಬೇಕು. ನೆಕ್ಸ್ಟ್ ನೋಡಿರಿ ಈ ಏನು ಬಿಮ್ಸ್ಟೆಕ್ ಒಪ್ಪಂದ ಇದೆಯಲ್ಲ ಎಷ್ಟು ಜನರಿಗೆ ಮಣೆಯಾಗಿದೆ ಅಂದರೆ ಆಲ್ಮೋಸ್ಟ್ 1.5 billion ಪೀಪಲ್. ಸೊ ನೋಡಿರಿ ಬಿಮ್ಸ್ಟೆಕ್ ದೇಶಗಳಲ್ಲಿ ಎಷ್ಟು ಜನ ವಾಸಿಸ್ತಿದ್ದಾರೆ ಅಂದರೆ 150 crore ಜನರು ವಾಸಿಸ್ತಿದ್ದಾರೆ. ಎಷ್ಟು ಜನ ವಾಸಿಸ್ತಿದ್ದಾರಪ್ಪ, 150 crore ಜನ ವಾಸಿಸ್ತಿದ್ದಾರೆ. ಹಾಗಾದರೆ ಇವರು ಎಷ್ಟು ಗ್ಲೋಬಲ್ ಪಾಪ್ಯುಲೇಷನಿಗೆ ಕನ್ಸಿಡರ್ ಮಾಡಿದರೆ ಅಂದರೆ ಈಗೇನು ಎಂಟೈರ್ ಪಾಪ್ಯುಲೇಷನ್ ಇಲ್ಲ ಅದಕ್ಕೆ ಕನ್ಸಿಡರ್ ಮಾಡಿದರೆ ಇವ್ರು ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಅಂದರೆ 22.6% ಆಗ್ತಾರೆ. ವಿಶ್ವದ ಪೂರ್ತಿ ಜನಸಂಖ್ಯೆ ಕನ್ಸಿಡರ್ ಮಾಡಿದರೆ ಬಿಮ್ಸ್ಟೆಕ್ನ ಜನರು ಎಷ್ಟಾಗ್ತಾರೆ ಅಂದರೆ 22.6% ಆಗ್ತಾರೆ. ನೆಕ್ಸ್ಟ್ ನೋಡಿರಿ ಒಟ್ಟು ದೇಶೀಯ ಉತ್ಪನ್ನ ಎಷ್ಟಿದೆ ಅಂದರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿದೆ ಅಂದರೆ ಇವ್ರದ್ದು
2.7 trillion dollar ಇದೆ. ಸೊ ನೋಡ್ರಿ 2.7 trillion dollars ಇದೆ. ಸೊ ಬಿಮ್ಸ್ಟೆಕ್ ದೇಶಗಳದ್ದು ಎಷ್ಟು ದೇಶೀಯ ಉತ್ಪನ್ನಗಳಿದೆಯಪ್ಪ ಅಂದರೆ 2.7 trillion dollars ಇದೆ. ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಒಂದು ಘೋಷಣೆ ಮಾಡಿದ್ರು, ನಾವೇನಂದರೆ 2025 ನಾವು 5 trillion dollar ಎಕಾನಮಿ ಆಗಬೇಕಂತ. ಸೊ ಇನ್ನೂ ಅದು ಪ್ರೊಸೆಸ್ಸಲ್ಲಿದೆ. ಬಟ್ ಬಿಮ್ಸ್ಟೆಕ್ ದೇಶಗಳಲ್ಲಿ ನೋಡಿದಾಗ ಏನಂದರೆ 2.7 trillion dollar ಇದೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಇವರ ಪ್ರಾದೇಶಿಕ ಅಭಿವೃದ್ಧಿ ಇದೆಯಲ್ಲ, ಪ್ರತಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಿದೆ ಅಂದರೆ 6.5% ಇನ್ಕ್ರೀಸ್ ಆಗ್ತಿದೆ. ಸೊ ನೋಡಿರಿ, ರೀಜನಲ್ ಡೆವಲಪ್ಮೆಂಟ್ ಅಂದರೆ ಪ್ರಾದೇಶಿಕ ಅಭಿವೃದ್ಧಿ ಇದೆಯಲ್ಲ, ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಇಂಪ್ರೂವ್ ಆಗ್ತಿದೆ ಅಂದರೆ 6.5% ಇಂಪ್ರೂವ್ ಆಗ್ತಿದೆ. ಜೊತೆಗೆ ನೋಡಿರಿ, ಇದ್ರ ಜೊತೆಗೆ ಕೆಲವೊಂದು ಏನಪ್ಪ ಅಂದರೆ ಪ್ರಾಜೆಕ್ಟ್ ಕೂಡ ಇದೆ. ಕಲಾಧನ್ ಬಹುಮಾದರಿ ಯೋಜನೆ. ಏನಿದು ಕಲಾಧನ್ ಬಹುಮಾದರಿ ಯೋಜನೆ ಅಂದರೆ, ಇಂಡಿಯಾ ಮತ್ತು ಮಯನ್ಮಾರ್ ಮಧ್ಯೆ ಒಂದು ರೋಡ್ ಇರುವಂಥ ಪ್ರಾಜೆಕ್ಟ್. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಲಾಧನ್ ಬಹುಮಾದರಿ ಯೋಜನೆ ಅಂತ ಕರಿತೀವಿ. ಇದ್ರ ಜೊತೆಗೆ ಇನ್ನೊಂದು ಏನಂದರೆ ಏಷ್ಯನ್ ತ್ರಿಪಕ್ಷೀಯ ಹೆದ್ದಾರಿ. ಏನು ಏಷ್ಯನ್ ತ್ರಿಪಕ್ಷೀಯ ಹೆದ್ದಾರಿ ಅಂದರೆ, ಇಂಡಿಯಾ ಮತ್ತು ಥೈಲ್ಯಾಂಡ್ ಮಧ್ಯೆ ಒಂದು ಹೆದ್ದಾರಿನ ಬಿಲ್ಡ್ ಮಾಡ್ತಿದ್ವಿ. ಅದು ಯಾವುದ್ರ ಥ್ರೂ ಪಾಸ್ ಆಗುತ್ತಪ್ಪ ಅಂದರೆ ಮಯನ್ಮಾರ್ ಥ್ರೂ ಪಾಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಏಷ್ಯನ್ ತ್ರಿಪಕ್ಷೀಯ ಹೆದ್ದಾರಿ ಅಂತ ಕರಿತೀವಿ. ಯಾಕಂದರೆ ಏಷ್ಯಾದ 3 ರಾಷ್ಟ್ರಗಳಲ್ಲಿದೆ, ಭಾರತ, ಮಯನ್ಮಾರ್ ಮತ್ತು ಥೈಲ್ಯಾಂಡ್. ಜೊತೆಗೆ ನೋಡಿರಿ, BBIN. ಏನಿದು BBIN ಅಂದರೆ, ಭೂತಾನ್, ಬಾಂಗ್ಲಾದೇಶ್, ಇಂಡಿಯಾ ಮತ್ತು ನೇಪಾಳ್ ಇವರೇನು ಮಾಡಿದ್ದಾರೆ ಅಂದರೆ ಮೋಟಾರ್ ವೆಹಿಕಲ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ. ಏನಿದು ಮೋಟಾರ್ ವಾಹನ ಒಪ್ಪಂದ ಅಂದರೆ, ಸೊ ನೋಡಿರಿ ಇಲ್ಲಿ ಫ್ರೀ ಟ್ರೇಡ್ ಇರುತ್ತೆ ಮತ್ತು ಫ್ರೀ ಮೂಮೆಂಟ್ ಇರುತ್ತೆ. ಯಾವುದಕ್ಕಪ್ಪ ಅಂದರೆ, ಏನು ವಾಹನಗಳು ಓಡಾಡ್ತಾವಲ್ಲ ಇಲ್ಲಿ ಯಾವುದೇ ತರನಾದಂಥ ಅವರಿಗೆ ನಿರ್ಬಂಧ ಇರೋಲ್ಲ. ವಾಹನಗಳು ಮತ್ತು ಸರಕುಗಳ ಸಾಗಾಣಿಕೆಗೆ ಯಾವುದೇ ತರನಾದಂಥ ನಿರ್ಬಂಧ ಇರೋಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಪರಸ್ಪರ ಸಹಕಾರ ಕೊಡೋದ್ರಿಂದ ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ. ಈಗೇನಾಗ್ತಿದೆ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದಿಷ್ಟು ಟ್ಯಾಕ್ಸ್ ಕಟ್ಟೋದಿರ್ಬೋದು ಅಥವಾ ತೆರಿಗೆ ಕಟ್ಟೋದಿರ್ಬೋದು, ಕೆಲವೊಂದು ಅಡೆತಡೆಗಳಿರುತ್ತೆ ಕ್ಲಿಯರೆನ್ಸ್ ಬೇಕು ಅಂತ. ಬಟ್ BBIN ಏನು ಮಾಡಿದ್ದಾರೆ ಅಂದರೆ, ಮುಕ್ತ ವಾಹನಗಳ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಯಾವುದೇ ತರನಾದಂಥ ನಿಮಗೇನಪ್ಪ ಅಂದರೆ ಇಲ್ಲಿ ನಿರ್ಬಂಧ ಇರುವುದಿಲ್ಲ. ನೀವು ಏನು ಮಾಡ್ಬೋದು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸುಗಮವಾಗಿ ಸಾಗ್ಬೋದು. ಇದ್ರ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಭಾರತಕ್ಕೆ ಮಹತ್ವ. ಯಾಕೆ ಇದು ಭಾರತಕ್ಕೆ ಭಾರಿ ಮಹತ್ವ ಬಿಮ್ಸ್ಟೆಕ್ ಒಪ್ಪಂದ ಅಂದರೆ, ಸೊ ನಾವು ಯಾವಾಗಲೂ ನೋಡಿರಿ ನೆರೆಹೊರೆಯ ಮೊದಲು ಅಂದರೆ ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ಮಾಡ್ತಿದ್ವಿ. ಅಂದರೆ ನಮ್ಮ ದೇಶದಿಂದ ಏನೇ ಯೋಜನೆ ಆದರೂ ನೇಬರ್ಹುಡ್ಡಲ್ಲಿರುವಂಥ ಕಂಟ್ರೀಸ್ಗೆ ಅದು ತೊಂದರೆ ಆಗಬಾರ್ದು. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ಮಾಡಿದ್ವಿ. ಅದಿನ್ನೂ ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಸೊ ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗಿ ಮಾಡೋಕ್ಕೆ ನಾವೇನು ಮಾಡ್ಬೋದಪ್ಪ ಅಂದರೆ ಈ ಬಿಮ್ಸ್ಟೆಕ್ ಒಪ್ಪಂದನ ಯೂಸ್ ಮಾಡ್ಕೋಬೋದು. ಜೊತೆಗೆ ಏನಂದರೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ. ಸೊ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ಸೌತ್ ಈಸ್ಟ್ ನೇಷನ್ಸ್ ಏನಿದೆ ಅಂದರೆ ಆಗ್ನೇಯ ದೇಶಗಳೇನಿದೆ ಅದ್ರ ಜೊತೆಗೆ ನಾವೇನು ಮಾಡ್ತಿದ್ವಿ ಅಂದರೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ತೆಗೆದಿದ್ವಿ. ಬಟ್ ಅದು ಕೂಡ ಏನಂದರೆ ಅಷ್ಟು ಎಫೆಕ್ಟಿವ್ ಆಗಿ ಬಂದಿಲ್ಲ. ಸೊ ಅಲ್ಲಿ ವ್ಯಾಪಾರ ಒಪ್ಪಂದ ಕೂಡ ಇನ್ನೂ ಕೂಡ ಏನಂದರೆ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ಭಾರತ ಈ ಬಿಮ್ಸ್ಟೆಕ್ ಯೋಜನೆನ ಯೂಸ್ ಮಾಡಿಕೊಂಡು ತನ್ನ ಆ್ಯಕ್ಟ್ ಈಸ್ಟ್ ಪಾಲಿಸಿನ ಕೂಡ ಏನಂದರೆ ಇಂಪ್ರೂವ್ ಮಾಡ್ಕೋಬೋದು. ಜೊತೆಗೆ ನೋಡಿರಿ, ಆರ್ಥಿಕ ಬೆಳವಣಿಗೆ. ಸೊ ಆರ್ಥಿಕ ಬೆಳವಣಿಗೆ ಅಂದಾಗ ನಿಮ್ಗೇನು ಮಾಡ್ಬೇಕಂದ್ರೆ ನಾನು ವಿತ್ ಗ್ರಾಫ್ ತೋರಿಸ್ತೀನಿ. ಏನಿದೆ ಆರ್ಥಿಕ ಬೆಳವಣಿಗೆ ಅಂದರೆ, ಸೊ ನೋಡಿರಿ ನಮ್ಮ ದೇಶದಲ್ಲಿ ಈ ನಾರ್ತ್ ಈಸ್ಟರ್ನ್ ರೀಜನ್ಸ್ ಇದಾವಲ್ಲ, ಅಂದರೆ ಏನಪ್ಪ ಅಂದರೆ ನಾರ್ತ್ ಈಸ್ಟ್ ರೀಜನ್ಸ್, ಈಶಾನ್ಯ ರಾಜ್ಯಗಳು ಏನಿದ್ದಾವಲ್ಲ, ಇವೇನಿದಾವಪ್ಪ ಅಂದರೆ ನಮ್ಮ ದೇಶದಿಂದ ಓನ್ಲಿ ಇಲ್ಲಿ ಮಾತ್ರ ಕನೆಕ್ಟ್ ಆಗಿದೆ. ಸೊ ನೋಡಿರಿ ಈ ಪಾಯಿಂಟಿಗೆ ನಾವೇನಂತ ಕರಿತೀವಿ ಅಂದರೆ ಚಿಕನ್ ನೆಕ್ ಪಾಯಿಂಟ್ ಅಂತ ಕರಿತೀವಿ. ಎಲ್ಲಿದೆ ಈ ಪಾಯಿಂಟ್? ಈ ಪಾಯಿಂಟಿನ ವಿಡ್ತ್ ಎಷ್ಟಿದೆ ಅಂದರೆ ಅಗಲ ಕೇವಲ 20-30 kilometers ಮಾತ್ರ ಇದೆ. ಹಾಗಾಗಿ ಇದೇನಿದೆ ಅಂದರೆ ವಾಲಟೈಲ್ ಫರ್ಟಿಲಿಟಿ ಇದೆ, ಅಂದರೆ ಇಲ್ಲಿರುವಂಥ ಭೂಮಿ ಭಾಳ ಗಟ್ಟಿಯಾಗಿಲ್ಲ. ಹಾಗಾಗಿ ನಾವು ಇಲ್ಲಿಂದ ಇಲ್ಲಿಗೆ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಕೊಡೋಕ್ಕಾಗಿಲ್ಲ. ಹಾಗಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಬಿಮ್ಸ್ಟೆಕ್ ಯೋಜನೆಯನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದರೆ ವೆಸ್ಟ್ ಬೆಂಗಾಲಿಂದ ಬಾಂಗ್ಲಾದೇಶ್ ಥ್ರೂ ಪಾಸ್ ಆಗಿ ಟ್ರೈನನ್ನು ಬಿಟ್ಟಿದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ವೆಸ್ಟ್ ಬೆಂಗಾಲಿಂದ ಅಥವಾ ಜಾರ್ಖಂಡಿಂದ ಯಾರಾದರೂ ಹೋಗಬೇಕಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಈಗೇನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಜನರು ಏನು ಮಾಡ್ತಾರೆ ಅಂದರೆ ಫ್ಲೈಟ್ ಮೂಲಕ ಹೋಗ್ತಿದ್ದಾರೆ. ಯಾಕಂದರೆ ಅಲ್ಲಿ ರೋಡ್ ಕನೆಕ್ಟಿವಿಟಿ ಇದೆ, ಬಟ್ ಅದೇನಂದರೆ ವೆರಿ ನ್ಯಾರೋ ಇದೆ. ಹಾಗಾಗಿ ಭಾಳ ಜನ ಏನು ಮಾಡ್ತಾರಪ್ಪ ಅಂದರೆ ಫ್ಲೈಟ್ ಯೂಸ್ ಮಾಡ್ತಾರೆ, ಮತ್ತು ಟ್ರೈನ್ ಕನೆಕ್ಟಿವಿಟಿ ಕೂಡ ಏನಂದರೆ ಬಾಂಗ್ಲಾದೇಶ್ ಥ್ರೂ ಪಾಸ್ ಆಗ್ತಿದೆ. ಸೊ ಇದನ್ನು ನಾವು ಕಮ್ಮಿ ಮಾಡಬೇಕಂದ್ರೆ ಈ ಬಿಮ್ಸ್ಟೆಕ್ ಒಪ್ಪಂದ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಅಂದರೆ ಬಾಂಗ್ಲಾದೇಶದವರು ಮುಕ್ತ ವಾಹನ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆವಾಗ ನಾವು ಏನು ಮಾಡ್ಬಾರ್ಬೋದಪ್ಪ ಅಂದರೆ ಇಲ್ಲಿರುವ ಸರಕನ್ನು ಬಾಂಗ್ಲಾದೇಶದ ಮೂಲಕ ಇನ್ನೊಂದು ಕಡೆಗೆ ಕಳಿಸ್ಬರುವುದು, ಅಲ್ಲಿರುವಂಥ ಸರಕನ್ನು ಇಲ್ಲಿಗೆ ತಗೋಬೋದು. ಹಾಗಾಗಿ ಇದೇನಪ್ಪ ಅಂದರೆ ನಮ್ಮ ಆರ್ಥಿಕ ಬೆಳವಣಿಗೆಗೆ ಸಹಕಾರ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ಚೀನಾವನ್ನು ಎದುರಿಸಲು ಭಾರತ. ಏನಿದು ಚೀನಾವನ್ನು ಎದುರಿಸಲಂದರೆ, ಸೊ ನೋಡಿರಿ ಚೈನಾದವ್ರು ಏನು ಮಾಡಿದ್ದಾರೆ ಅಂದರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಮಾಡಿದ್ದಾರೆ. ಸೊ ಅದರ ವಿರುದ್ಧವಾಗಿ ನಾವೇನಾದರೂ ರೀಜನಲ್ಲಿ ಪ್ರಾಮಿನೆನ್ಸ್ ತೋರಿಸ್ಬೇಕಂದ್ರೆ, ಅಂದರೆ
ಈ ಪ್ರಾದೇಶಿಕದಲ್ಲಿ ಹಿಡಿತವನ್ನು ತೋರಿಸ್ಬೇಕಾದ್ರೆ ನಾವೇನು ಮಾಡ್ಬೋದಪ್ಪ ಅಂದರೆ ಬಿಮ್ಸ್ಟೆಕ್ ಒಪ್ಪಂದ ಏನಿದೆಯಲ್ಲ ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಸಾಲ ಕೊಟ್ಟು ಅಲ್ಲಿ ನಾವೇನು ಮಾಡ್ಬೋದಪ್ಪ ಅಂದರೆ ಪ್ರಾದೇಶಿಕ ಹಿಡಿತವನ್ನು ಸಾಧಿಸ್ಬೋದು. ನೆಕ್ಸ್ಟ್ ನೋಡ್ರಿ, ಸಹಕಾರದ ಕ್ಷೇತ್ರಗಳು ಯಾವ್ಯಾವ ಕ್ಷೇತ್ರಗಳಲ್ಲಿ ಇದು ಸಹಕಾರ ಮಾಡುತ್ತಂದರೆ ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಶಕ್ತಿ, ಸಾರಿಗೆ ಮತ್ತು ಸಂವಹನ, ಪ್ರವಾಸೋದ್ಯಮ, ಮೀನುಗಾರಿಕೆ, ಕೃಷಿ, ಸಾಂಸ್ಕೃತಿಕ ಸಹಕಾರ, ಪರಿಸರ ಮತ್ತು ವಿಪತ್ತು ನಿರ್ವಹಣೆ, ಸಾರ್ವಜನಿಕರ ಆರೋಗ್ಯ, ಜನರಿಂದ ಜನರ ಸಂಪರ್ಕ, ಬಡತನ ನಿವಾರಣೆ, ಭಯೋತ್ಪಾದನೆ ಮತ್ತು ದೇಶೀಯ ಅಪರಾಧಗಳ ವಿರುದ್ಧ, ಜೊತೆಗೆ ಹವಾಮಾನ ಬದಲಾವಣೆಯಲ್ಲಿ ಇದೇನು ಮಾಡುತ್ತಂದರೆ ಸಹಕಾರ ಕೊಡುತ್ತೆ. ಸೊ ನೋಡಿರಿ, ಇಷ್ಟು ಸಹಕಾರದ ಕ್ಷೇತ್ರಗಳಿದೆ. ಅದೇ ಥರನಾಗಿ ನಾವು ನೆಕ್ಸ್ಟ್ ನೋಡೋದಾದರೆ ಇದು ಹೆಂಗೆ ಕಾರ್ಯವಿಧಾನ ಮಾಡುತ್ತೆ. ಸೊ ಯಾವ ಥರ ಇದು ಕೆಲಸ ಮಾಡುತ್ತೆ ಅಂದರೆ ಫಸ್ಟ್ ಸಾಂಸ್ಥಿಕ ಕಾರ್ಯವಿಧಾನಗಳನ್ನು ನೋಡೋಣ. ಫಸ್ಟ್ ಏನು ಬರುತ್ತೆ ಅಂದರೆ ಶೃಂಗಸಭೆ ಬರುತ್ತೆ. ಏನಿದು ಶೃಂಗಸಭೆ ಅಂದರೆ, ಸೊ ನೋಡಿ, ಶೃಂಗಸಭೆ ಅನ್ನೋದೇನಾಗುತ್ತಪ್ಪ ಅಂದರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದನ್ನು ಯಾರು ಅಟೆಂಡ್ ಮಾಡ್ತಾರೆ ಅಂದರೆ, ಯಾರು ಹೆಡ್ ಆಫ್ ದಿ ಸ್ಟೇಟ್ ಇರ್ತಾರೆ ಅಂದರೆ, ಯಾರು ದೇಶದ ಮುಖ್ಯಸ್ಥರಿರ್ತಾರೆ ಅಥವಾ ಪ್ರಮುಖರಿರ್ತಾರೆ, ಅವ್ರು ಮಾತ್ರ ಏನು ಮಾಡ್ತಾರೆ ಅಂದರೆ ಈ ಸಭೆನ ಅಟೆಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಭಾರತಕ್ಕೆ ತೊಗೊಂಡ್ರೆ ನೀವು PM ಇರ್ಬೋದು, ಅದೇ ಥರನಾಗಿ ನೇಪಾಳ ಬೇರೆ ದೇಶಕ್ಕೆ ತೊಗೊಂಡ್ರು ಕೂಡ ಅಲ್ಲಿ PM ಅಂತ ಬರ್ತಾರೆ. ಯಾರು ಹೆಡ್ ಆಫ್ ದಿ ಸ್ಟೇಟ್ ಇರ್ತಾರೆ, ಯಾರು ದೇಶದ ಮುಖ್ಯಸ್ಥ ಇರ್ತಾರೆ, ಅವ್ರು ಮಾತ್ರ ಏನಪ್ಪ ಅಂದರೆ ಈ ಶೃಂಗಸಭೆಗೆ ಪಾರ್ಟಿಸಿಪೇಟ್ ಮಾಡೋದು ಅಥವಾ ಅಟೆಂಡ್ ಮಾಡೋದು. ಇದು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂದರೆ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದರೆ ಸಚಿವರ ಸಭೆ ಇರುತ್ತೆ. ಸೊ ಇಲ್ಲಿ ಯಾರು ಸಚಿವರು ಇದು ಆಗ್ತಾರಪ್ಪ ಅಂದರೆ ಇದು ಪ್ರತಿ ವರ್ಷ ನಡೆಯುತ್ತೆ. ಸೊ ನೋಡಿರಿ, ಪ್ರತಿ ವರ್ಷ ನಡೆಯುತ್ತೆ. ಇಲ್ಲಿ ಯಾವ ಸಚಿವರು ಅಟೆಂಡ್ ಆಗ್ತಾರೆ ಅಂದರೆ ಫಾರಿನ್ ಮಿನಿಸ್ಟರ್ಸ್ ಏನಿದ್ದಾರೆ ಅವ್ರೇನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಅಟೆಂಡ್ ಆಗ್ತಾರೆ. ಫಾರಿನ್ ಮಿನಿಸ್ಟರ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇರ್ಬೋದು, ಅವ್ರೇನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಪ್ರತಿ ವರ್ಷ ಅಟೆಂಡ್ ಆಗ್ತಾರೆ. ಕನ್ನಡದಲ್ಲಿ ಹೇಳೋದಾದರೆ ವಿದೇಶಾಂಗ ಸಚಿವರು. ಅದಾದಮೇಲೆ ಹಿರಿಯ ಅಧಿಕಾರಿಗಳ ಸಭೆ. ಏನಿದು ಹಿರಿಯ ಅಧಿಕಾರಿಗಳ ಸಭೆ ಅಂದರೆ ವಿದೇಶಾಂಗ ಸಚಿವರು ಇದ್ದಾರಲ್ಲ ಅದರೊಳಗೆ ಯಾರು ಹಿರಿಯ ಅಧಿಕಾರಿಗಳಿದ್ದಾರಲ್ಲ ಅವ್ರೇನು ಮಾಡ್ತಾರಪ್ಪ ಅಂದರೆ ಪ್ರತಿ ವರ್ಷ ಕೂಡ ಈ ಸಭೆ ಸೇರ್ತಾರೆ. ಅವ್ರ ಸಭೆ ಸೇರಿ ಏನು ಮಾಡ್ತಾರೆ ಅಂದರೆ ಡಿಸ್ಕಷನ್ ಮಾಡ್ತಾರೆ. ಇದಾದಮೇಲೆ ಕೆಲಸ ಮಾಡುವ ಗುಂಪು ಅಂತಿದೆ, ವರ್ಕಿಂಗ್ ಗ್ರೂಪ್ ಅಂತ ಇದೆ. ಸೊ ಏನಿದು ವರ್ಕಿಂಗ್ ಗ್ರೂಪ್ ಅಂದರೆ ಯಾರು ಅಂಬಾಸಿಡರ್ಸ್ ಇದ್ದಾರೆ ಅಂದರೆ ರಾಯಭಾರಿಗಳಿದ್ದಾರಲ್ಲ ಅವ್ರೇನು ಮಾಡ್ತಾರಪ್ಪ ಅಂದರೆ ಪ್ರತಿ ತಿಂಗಳು ಬಿಮ್ಸ್ಟೆಕ್ನ ಆಫೀಸ್ ಎಲ್ಲಿದೆಯಪ್ಪ ಅಂದರೆ ಡಾಕಾದಲ್ಲಿದೆ. ಸೊ ನೋಡಿರಿ, ಬಿಮ್ಸ್ಟೆಕ್ನ ಸೆಕ್ರೆಟರಿ ಆಫೀಸಲ್ಲಿದೆ ಅಂದರೆ ಡಾಕಾದಲ್ಲಿದೆ. ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲಿ ಸಭೆನ ಸೇರ್ತಾರೆ. ಇದಾದಮೇಲೆ ಏನಂದರೆ ವ್ಯಾಪಾರ ಮತ್ತು ಆರ್ಥಿಕ ವೇದಿಕೆ ಅಂತಿದೆ. ಇವ್ರೇನು ಮಾಡ್ತಾರೆ ಅಂದರೆ ಖಾಸಗಿ ಕಂಪ್ನಿಗಳಿರುತ್ತಲ್ಲ ಅವರಿಗೆ ಆಹ್ವಾನ ಕೊಡ್ತಾರೆ. ಸೊ ನೋಡಿರಿ, ಈ ಥರ ಬಿಮ್ಸ್ಟೆಕ್ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ, ಇಷ್ಟು ನಮ್ಮ ದೇಶಗಳಿದೆ, ಇಷ್ಟು ಫೆಸಿಲಿಟೀಸ್ ಕೊಡ್ತಿದ್ವಿ, ಸೊ ನೀವು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಅವ್ರೇನು ಮಾಡ್ತಿದ್ದಾರೆ ಅಂದರೆ ವ್ಯಾಪಾರ ಮತ್ತು ಆರ್ಥಿಕ ವೇದಿಕೆಯವರು ಬೆಳವಣಿಗೆನ ಮಾಡ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ಸಾಂಸ್ಥಿಕ ಕಾರ್ಯವಿಧಾನಗಳು. ನೆಕ್ಸ್ಟ್ ನೋಡೋದಾದರೆ ಏನೇನು ಸವಾಲುಗಳಿದೆ ಅಂತ. ಸೊ ನೋಡಿರಿ, ಏನೇನು ಸವಾಲುಗಳಿದೆ ಅಂತ, ಸಭೆಗಳಲ್ಲಿ ಅಸಂಗತತೆ ಏನಪ್ಪ ಅಂದರೆ ಈಗ. ಸೊ ನೋಡಿರಿ, ಏನು ಸಭೆ ಆಗ್ತಿದೆಯಲ್ಲ ಇದು ರೆಗ್ಯುಲರ್ ಆಗಿಲ್ಲ, ಇರ್ರೆಗ್ಯುಲರ್ ಆಗಿದೆ. ಸೊ ನೋಡಿರಿ, 2004 2018 ಎಷ್ಟು ಶೃಂಗಸಭೆಗಳು ನಡೆದಿದ್ದಾವೆ ಅಂದರೆ 4 ಶೃಂಗಸಭೆಗಳು ನಡೆದಿದೆ. ಈಗ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಅವರು ಅಟೆಂಡ್ ಆಗಿರೋದು 5ನೇ ಶೃಂಗಸಭೆ. ಟೋಟಲಾಗಿ ಎಷ್ಟು ಶೃಂಗಸಭೆಗಳಾಗಿದ್ದಾವಪ್ಪ ಅಂದರೆ 5 ಶೃಂಗಸಭೆಗಳು ಮಾತ್ರ ಆಗಿದೆ. ಬಟ್ ಎಷ್ಟು ಆಗಬೇಕಾಗಿತ್ತಪ್ಪ ಅಂದರೆ ಪ್ರತಿ 2 ವರ್ಷಕ್ಕೊಂದು ಆಗಬೇಕಾಗಿತ್ತು. ಬಟ್ ಏನಾಗಿದೆಯಪ್ಪ ಅಂದರೆ ರೆಗ್ಯುಲರ್ ಆಗಿ ಶೃಂಗಸಭೆಗಳು ಆಗ್ತಿಲ್ಲ. ಸೊ ಇದೇನಂದರೆ ಮೇನ್ ಡಿಸ್ಅಡ್ವಾಂಟೇಜ್. ಯಾಕಂದರೆ ಪ್ರತಿ 2 ವರ್ಷಕ್ಕೊಂದು ಸರಿ ಶೃಂಗಸಭೆಗಳಾದರೆ ಅಲ್ಲೇನಪ್ಪ ಅಂದರೆ ಹೋದ ಶೃಂಗಸಭೆಯಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಅಂದರೆ ಎಷ್ಟು ಕೆಲಸ ಮಾಡಿದ್ವಿ, ಇನ್ನೂ ಕೂಡ ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಆಗ್ತಿಲ್ಲ, ಅದೇನಾಗ್ತಿದೆಯಪ್ಪ ಅಂದರೆ ಇರ್ರೆಗ್ಯುಲರ್ ಆಗಿದೆ. ಅದನ್ನು ನಾವೇನು ಮಾಡಬೇಕಂದ್ರೆ ರೆಗ್ಯುಲರ್ ಆಗಿ ಸಭೆನ ಕರಿಬೇಕಾಗಿದೆ. ಸದಸ್ಯ ರಾಷ್ಟ್ರಗಳಿಂದ ನಿರ್ಲಕ್ಷ್ಯ. ಏನಿದು ಸದಸ್ಯ ರಾಷ್ಟ್ರಗಳಿಂದ ನಿರ್ಲಕ್ಷ್ಯ ಅಂದರೆ, ಸೊ ನೋಡಿರಿ, ಭಾರತ ಯಾವಾಗ ಈ ಬಿಮ್ಸ್ಟೆಕನ್ನು ಭಾಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತಂದರೆ, ಯಾವಾಗ ನಾವು ಸೌತ್ ಈಸ್ಟ್ ನೇಷನ್ಸ್ ಅಂದರೆ ಆಗ್ನೇಯ ದೇಶಗಳನ್ನು ಸಾರ್ಕ್ ಒಪ್ಪಂದದ ಮೂಲಕ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲವಾ, ಸಾರ್ಕ್ ಒಪ್ಪಂದದ ಮೂಲಕ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಥವಾ ಅವ್ರ ಜೊತೆ ಒಪ್ಪಂದ ಮಾಡ್ಕೊಳೋಕ್ಕಾಗಲ್ಲ, ಅವಾಗ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಬಿಮ್ಸ್ಟೆಕ್ ಒಪ್ಪಂದವನ್ನು ನೋಡ್ಕೋತೀವಿ. ಸೊ ನೋಡಿರಿ, ಇದೇನಪ್ಪ ಅಂದರೆ ಒಂದು ಡಿಸ್ಅಡ್ವಾಂಟೇಜ್. ಯಾಕಂದರೆ ನಮ್ಗೆ ಯಾವಾಗ ಸಾರ್ಕ್ ಕೆಲಸಕ್ಕೆ ಬರಲ್ದಾಗ ಮಾತ್ರ ಬಿಮ್ಸ್ಟೆಕ್ ನೋಡೋದ್ರಿಂದ ಅದೊಂದು ಏನಾಗುತ್ತಂದರೆ ಸವಾಲಾಗುತ್ತೆ. ನಾವೇನು ಮಾಡ್ಬೇಕಂದ್ರೆ ಬಿಮ್ಸ್ಟೆಕ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ಸಾರ್ಕಿಗೆ ಕೊಡಬೇಕಾಗುತ್ತೆ. ಜೊತೆಗೆ ನೋಡಿರಿ, ಇನ್ನೂ ಒಂದು ಏನಪ್ಪ ಅಂದರೆ ಥೈಲ್ಯಾಂಡ್ ಮತ್ತು ಮಯನ್ಮಾರ್ ಇದ್ದಾವಲ್ಲ, ಅವೇನು ಮಾಡ್ತಿದ್ವಿ ಅಂದರೆ ಬಿಮ್ಸ್ಟೆಕ್ ಮತ್ತು ಏಷ್ಯಾನನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೇವೆ. ಅಂದರೆ ಬಿಮ್ಸ್ಟೆಕ್ ಮತ್ತು ಏಷ್ಯಾನಿಗೆ ಬಹಳ ಮಹತ್ವವನ್ನು ಕೊಡ್ತೇವೆ. ಏಷ್ಯನ್ ಮತ್ತು ಸಾರ್ಕಿಗೆ ಏನು ಮಾಡ್ತೇವೆ ಅಂದರೆ ಭಾಳ ಮಹತ್ವ ಕೊಡ್ತೇವೆ, ಬಿಮ್ಸ್ಟೆಕ್ಕಿಗೆ ಅಷ್ಟು ಮಹತ್ವ ಕೊಡಲ್ಲ. ಇದೇನಪ್ಪ ಅಂದರೆ ಇದು ಕೂಡ ಒಂದು ಸವಾಲು. ಯಾಕಂದರೆ ನಾವೊಂದು ಒಪ್ಪಂದ ಮಾಡಿಕೊಂಡಾಗ ಇದಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ಬಟ್ ಏನು ಮಾಡ್ತಿದ್ದಾರೆ ಅಂದರೆ
ಈ ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಅವರು ಆಶಿಯಾನ್ ಮತ್ತು ಸಾರ್ಕ್ಗೆ ಜಾಸ್ತಿ ಪ್ರಮುಖತೆಯನ್ನು ಕೊಡ್ತಿದ್ದಾರೆ. ಜೊತೆಗೆ ನೋಡ್ರಿ, ಸದಸ್ಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಮಸ್ಯೆಗಳು. ಏನಿದು ದ್ವಿಪಕ್ಷೀಯ ಸಮಸ್ಯೆಗಳಂದರೆ, ಸೊ ನೋಡ್ರಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮ್ಯಾನ್ಮಾರ್ದಲ್ಲಿ ರಕೇನ್ ಸ್ಟೇಟಲ್ಲಿ ಏನಾಯಿತಪ್ಪ ಅಂದರೆ, ರೋಹಿಂಗಿಯಾ ಅನ್ನೋ ಮುಸ್ಲಿಮ್ಸ್ ಮೇಲೆ ಏನಂದರೆ ಅಟ್ಯಾಕ್ ಆಯಿತು. ಅಲ್ಲಿರುವಂಥ ಮುಸ್ಲಿಮ್ಸ್ ಏನು ಮಾಡಿದ್ರು ಅಂದರೆ, ಗುಳೆ ಬಂದರು, ಅಂದರೆ ವಲಸೆ ಬಂದರು. ಎಲ್ಲಿಗೆ ವಲಸೆ ಬಂದರು? ಬಾಂಗ್ಲಾದೇಶಕ್ಕೆ ವಲಸೆ ಬಂದರು. ಬಾಂಗ್ಲಾದೇಶದಲ್ಲಿ ಮೊದಲೇ ಏನಾಗಿದೆ ಅಂದರೆ, ಜನಸಂಖ್ಯೆ ಜಾಸ್ತಿ ಇದೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ, ಇವರು ವಲಸೆ ಬಂದಿದ್ದಕ್ಕೆ ಏನಂದರೆ ಇನ್ನೂ ಕೂಡ ಜಾಸ್ತಿ ಆಯಿತು. ಹಾಗಾಗಿ ಈ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಮಧ್ಯೆ ಏನಂದರೆ ದ್ವಿಪಕ್ಷೀಯ ಸಂಬಂಧ ಹಾಳಾಯಿತು. ಸೊ ಇದು ಕೂಡ ಏನಾಗುತ್ತಂದರೆ, ಎರಡು ಬಾಂಗ್ಲಾದೇಶ ಮತ್ತು ನೇಪಾಳ ಏನಿದೆಯಲ್ಲ, ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಏನಿದೆಯಲ್ಲ, ಇವೆರಡು ಏನಪ್ಪ ಅಂದರೆ ಬಿಮ್ಸ್ಟೆಕ್ನ ಎರಡು ಸದಸ್ಯ ರಾಷ್ಟ್ರಗಳು. ಇವೆರಡರ ಮಧ್ಯೆ ಕಾನ್ಫ್ಲಿಕ್ಟ್ ಆದಾಗ ಅಲ್ಲಿರುವಂಥ ಒಪ್ಪಂದ ಭಾಳ ಸುಲಲಿತವಾಗಿ ನಡೆಯಲ್ಲ. ಸೊ ಇದು ದ್ವಿಪಕ್ಷೀಯ ಸಮಸ್ಯೆಗಳು. ಇದು ಒಂದು ಕೂಡ. ಇನ್ನೊಂದು ಕೂಡ ಏನಪ್ಪ ಅಂದರೆ, ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಮಧ್ಯೆ ಕೂಡ ಏನಂದರೆ ಗಡಿ ವಿವಾದ ಇದೆ. ಅದು ಆದಷ್ಟು ಬೇಗ ಏನಂದರೆ ಕ್ಲಿಯರ್ ಆಗಿಬಿಟ್ರೆ ನಮಗೆ ಇಲ್ಲಿ ಯಾವುದೇ ಥರನಾದಂಥ ವಿವಾದಗಳಿರಲ್ಲ. ಜೊತೆಗೆ ನೋಡಿರಿ, ಮುಕ್ತ ವ್ಯಾಪಾರ ಒಪ್ಪಂದ. ಸೊ ನಾನು ಆಗಲೇ ಇನಿಷಿಯಲಿ ಹೇಳಿದ್ದೆ ವಿಡಿಯೋ ಮಾಡೋಕ್ಕಿಂತ, ವಿಡಿಯೋದಲ್ಲಿ ಏನಂದರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂದರೆ, ಈ ಬಿಮ್ಸ್ಟೆಕಲ್ಲಿ ನಮಗೆ ಮುಕ್ತ ವ್ಯಾಪಾರ ಒಪ್ಪಂದ ಕೊಡ್ರಿ ಅಂತ. ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವೇನು ಮಾಡೋಣ ಅಂದರೆ ಮುಕ್ತವಾಗಿ ವ್ಯಾಪಾರ ಮಾಡೋಣ ಅಂತ. ಬಟ್ ಏನು ಮಾಡ್ತಿದ್ರು ಅಂದರೆ, ಇಲ್ಲಿವರೆಗೂ ಕೂಡ ಅದನ್ನು ಕನ್ಸಿಡರ್ ಮಾಡಿಲ್ಲ. ಸೊ ಮುಂದೆ ಮಾಡ್ಬೋದು. ಸೊ ಮುಕ್ತ ವ್ಯಾಪಾರ ಮಾಡೋದ್ರಿಂದ ಅವ್ರ ದೇಶಕ್ಕೆ ಮಾತ್ರ ಪ್ರಯೋಜನ ಆಗಲ್ಲ, ನಮ್ಮ ದೇಶಕ್ಕೂ ಕೂಡ ಏನಂದರೆ ಪ್ರಯೋಜನ ಆಗ್ತದೆ. ಜೊತೆಗೆ ನೋಡಿರಿ, BCIM ಅಂದರೆ ಏನಂದರೆ, ಬಾಂಗ್ಲಾದೇಶ್, ಚೈನಾ, ಇಂಡಿಯಾ ಮತ್ತು ಮ್ಯಾನ್ಮಾರ್. ಏನಾಗ್ತಿದೆ ಅಂದರೆ, ಚೈನಾ ಹೊಸದಾಗಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದೆ. ಅದರ ಹೆಸರು ಏನಪ್ಪ ಅಂದರೆ BCIM. ಇಲ್ಲೇನಾಗ್ತಿದೆ ಅಂದರೆ, ಬಾಂಗ್ಲಾದೇಶ್, ಚೈನಾ, ಇಂಡಿಯಾ ಮತ್ತು ಮ್ಯಾನ್ಮಾರ್ ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಿದೆ. ಈ ಡೆವಲಪ್ಮೆಂಟ್ ಏನಿದೆ ಅಂದರೆ ಭಾಳ ರ್ಯಾಪಿಡ್ ಆಗಿದೆ, ತ್ವರಿತವಾಗಿ ಆಗ್ತಾಯಿದೆ. ಸೊ ಇದೇನಾಗ್ತಿದೆ ಅಂದರೆ, BCIM ತ್ವರಿತವಾಗಿ ಆಗಿಬಿಟ್ರೆ ಬಿಮ್ಸ್ಟೆಕ್ಗೆ ನಮ್ಮಿರುವಂಥ ಪ್ರಾಮುಖ್ಯತೆ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಕೂಡ ಏನಂದರೆ ಒಂದು ಸವಾಲಾಗುತ್ತೆ. ಸೊ ನೋಡಿರಿ, ನಾವು ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಬಿಮ್ಸ್ಟೆಕ್ ಅಂದರೆ ಏನು, ಅದಕ್ಕಿರುವಂಥ ಉದ್ದೇಶಗಳೇನು, ಉದಯ ಹೆಂಗಾಯಿತು, ಆಮೇಲೆ ಸವಾಲುಗಳೇನು, ಜೊತೆಗೆ ನಮ್ಮ ಭಾರತಕ್ಕಿರುವ ಮಹತ್ವ ಏನಂತ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.